ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾನ್ ಮನೋರಂಜನ್. ವಾರ್ತೆಗಳ ವಿವರ. ಸಿದ್ಧಗಂಗಾ ಶ್ರೀಗಳಿಗೆ ಭಾರತ ರತ್ನ ನೀಡುವಂತೆ ಪ್ರಧಾನಿ ಮತ್ತು ರಾಷ್ಟ್ರಪತಿಗಳಿಗೆ ಮತ್ತೆ ಒತ್ತಾಯಿಸುವುದಾಗಿ ಮುಖ್ಯಮಂತ್ರಿ ಕುಮಾರಸ್ವಾಮಿರವರು ಸಿದ್ಧಗಂಗಾ ಮಠದಲ್ಲಿ ತಿಳಿಸಿದ್ದಾರೆ. ಸಿದ್ಧಗಂಗಾ ಮಠಾಧ್ಯಕ್ಷ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮೀಜಿಗಳಿಗೆ ಭಾರತ ರತ್ನ ನೀಡಬೇಕೆಂದು ಪ್ರಧಾನಿ ಹಾಗೂ ರಾಷ್ಟ್ರಪತಿಗಳಿಗೆ ಮತ್ತೊಮ್ಮೆ ಒತ್ತಾಯ ಮಾಡುವುದಾಗಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಹೇಳಿದ್ರು. ಶುಕ್ರವಾರ ಸಂಜೆ 4:45ಕ್ಕೆ ಸಿದ್ಧಗಂಗಾ ಮಠಕ್ಕೆ ಆಗಮಿಸಿದ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿಯವರು ಸಿದ್ಧಗಂಗಾ ಶ್ರೀಗಳ ದರ್ಶನ ಪಡೆದು ಅರ್ಧ ಗಂಟೆಗಳ ಕಾಲ ವೈದ್ಯರೊಂದಿಗೆ ಚಿಕಿತ್ಸೆ ಬಗ್ಗೆ ಮಾಹಿತಿ ಪಡೆದುಕೊಂಡರು. ಅನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಕುಮಾರಸ್ವಾಮಿಯವರು ಸಿದ್ಧಗಂಗಾ ಶ್ರೀಗಳು ಚೇತರಿಸಿಕೊಳ್ಳುತ್ತಿದ್ದು ಇದು ಒಂದು ರೀತಿ ಪವಾಡವೇ ಎಂದು ಬಣ್ಣಿಸಿದರು. ಸಿದ್ಧಗಂಗಾ ಶ್ರೀಗಳಿಗೆ 111 ವರ್ಷ ವಯಸ್ಸಾಗಿದೆ. ಆರೋಗ್ಯದಲ್ಲಿ ಏರುಪೇರು ಆಗುವುದು ಸಹಜ. ಈ ವಯಸ್ಸಿನಲ್ಲೂ ಸ್ವಾಮೀಜಿಯವರು ವೈದ್ಯರುಗಳು ನೀಡುತ್ತಿರುವ ಚಿಕಿತ್ಸೆಗೆ ಸ್ಪಂದಿಸುತ್ತಿರುವುದನ್ನು ನೋಡಿದರೆ ದೈವಶಕ್ತಿಯೇ ಕಾರಣವೆಂದರು. ಶ್ರೀಗಳ ಆರೋಗ್ಯದ ಬಗ್ಗೆ ಭಕ್ತಾದಿಗಳು ಆತಂಕ ಪಡುವ ಅವಶ್ಯಕತೆ ಇಲ್ಲ. ಆರೋಗ್ಯ ಸುಧಾರಣೆಗಾಗಿ ಭಕ್ತರು ದೇವರಲ್ಲಿ ಪ್ರಾರ್ಥನೆ ಸಲ್ಲಿಸುವಂತೆ ಕೋರಿದ್ರು. ವೈದ್ಯರುಗಳು ಅಂತಿಮವಾಗಿ ನಿರ್ಧಾರ ಮಾಡಿ ಇಲ್ಲಿ ಅವರಿಗೆ ಚಿಕಿತ್ಸೆಯನ್ನು ಮುಂದುವರೆಸೋಣ ಅಂತಕ್ಕಂಥ ನಿರ್ಧಾರ ಮಾಡಿ ಇಲ್ಲಿ ಕರ್ಕೊಂಡು ಬಂದ ನಂತರ ವೈದ್ಯರಿಗೂ ಅಚ್ಚರಿ ಆಗ್ತಕ್ಕಂಥ ರೀತಿಯಲ್ಲಿ ಅವರ ಮೂಲ ಸ್ಥಾನದಲ್ಲಿ ಇವತ್ತು ಚೇತರಿಕೆಯನ್ನು ಏನು ಕಾಣ್ತಾ ಇದ್ದಾರೆ ವೈದ್ಯರುಗಳು ಇವತ್ತು ಏನು ಅವರನ್ನ ಚಿಕಿತ್ಸೆಯನ್ನು ಕೊಡಬೇಕಾದರೆ ವೆಂಟಿಲೇಟರ್ ಮೇಲೆ ಕಳೆದ 12-13 ದಿವಸಗಳಿಂದ ಅವರಿಗೆ ಚಿಕಿತ್ಸೆಯನ್ನು ಮುಂದುವರೆಸಿದ್ರು. ಇವತ್ತು ವೆಂಟಿಲೇಟರ್ ಸಹಾಯ ಇಲ್ಲದೆ ಸ್ವಂತ ಅವರ ಒಂದು ದೈಹಿಕ ಪರಿಸ್ಥಿತಿಯೊಳಗೆ ಉಸಿರಾಟವನ್ನು ಮಾಡ್ತಕ್ಕಂಥದ್ರಲ್ಲಿ ಒಂದು ಒಳ್ಳೆಯ ಬೆಳವಣಿಗೆ ಏನಾಗಿದೆ, ಆರೋಗ್ಯಕರವಾದಂಥ ಬೆಳವಣಿಗೆ, ವೈದ್ಯರುಗಳಿಗೂ ಅಚ್ಚರಿ ಇದೆ. ಇವತ್ತು ಆರೋಗ್ಯದಲ್ಲಿ ಸ್ಥಿರತೆಯನ್ನು ಏನು ಕಾಣ್ತಾ ಇದ್ದೇವೆ. ಇವತ್ತು ಎಲ್ಲಾ ರೀತಿಯಲ್ಲಿ ಒಂದು ಉತ್ತಮವಾದಂತಹ ರೀತಿಯಲ್ಲಿ ಚಿಕಿತ್ಸೆಯನ್ನು ವೈದ್ಯರುಗಳು ಕೊಡ್ತಕ್ಕಂಥದ್ದು ಬೇರೆ, ಆದರೆ ಪರಮ ಪೂಜ್ಯರಿಗೆ ಇರ್ತಕ್ಕಂಥ ಯಾವುದೋ ಒಂದು ದೈವಿ ಶಕ್ತಿ ಏನಿದೆ, ಆ ದೈವಿ ಶಕ್ತಿ ಅವರ ಈ ಒಂದು ದೈಹಿಕ ಪರಿಸ್ಥಿತಿಯ ದೈಹಿಕವಾಗಿ ಅವರು ಕ್ಷೀಣಿಸಿದ್ರು, ಯಾವುದೋ ಒಂದು ಶಕ್ತಿಯ ಒಂದು ಪವಾಡದಲ್ಲಿ ಅವರ ಒಂದು ಆರೋಗ್ಯದಲ್ಲಿ ಚೇತರಿಕೆಯನ್ನು ನಾವು ಪ್ರತಿ ಕ್ಷಣದಲ್ಲಿ ಕಾಣ್ತಾ ಇದ್ದೇವೆ. ಕಳೆದ 16 ವರ್ಷಗಳ ಹಿಂದೆಯೇ ಸಿದ್ಧಗಂಗಾ ಶ್ರೀಗಳಿಗೆ ಭಾರತ ರತ್ನ ನೀಡುವಂತೆ ಕೇಂದ್ರದ ಮೇಲೆ ಒತ್ತಾಯಿಸಿದ್ದನ್ನ ಕುಮಾರಸ್ವಾಮಿಯವರು ನೆನೆದು ಈಗ ಮತ್ತೊಮ್ಮೆ ಕೇಂದ್ರದ ಮೇಲೆ ಒತ್ತಡ ಹೇರುವ ವಿಶ್ವಾಸ ವ್ಯಕ್ತಪಡಿಸಿದರು. ಸಿದ್ಧಗಂಗಾ ಮಠದ ಕಿರಿಯ ಶ್ರೀಗಳಾದ ಸಿದ್ಧಲಿಂಗ ಮಹಾಸ್ವಾಮೀಜಿಗಳು, ಶಾಸಕರಾದ ಗೌರಿಶಂಕರ್, ಮಾಜಿ ಶಾಸಕ ಸುರೇಶ್ ಬಾಬು ಸೇರಿದಂತೆ ಅನೇಕ ಮುಖಂಡರುಗಳು ಮುಖ್ಯಮಂತ್ರಿ ಜೊತೆ ಇದ್ದರು. ನಾನು ಹಿಂದೆ 2006-07 ಮುಖ್ಯಮಂತ್ರಿ ಇದ್ದಾಗಲೇ ಅವತ್ತಿನ ರಾಷ್ಟ್ರಪತಿಗಳು ಅಬ್ದುಲ್ ಕಲಾಂ ಅವರಿಗೆ ಮನವಿ ಮಾಡಿದಂಥದ್ದನ್ನು ನೆನಪು ಮಾಡಿಕೊಡ್ತೇನೆ. ಅವತ್ತಿನ ದಿನವೇ ನಾನು ಅಬ್ದುಲ್ ಕಲಾಂ ಅವರಿಗೆ ಪರಮ ಪೂಜ್ಯರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ನೀಡತಕ್ಕಂಥವ್ರ ಮುಖಾಂತರ ಅವರ ಸೇವೆಯನ್ನು ಗುರುತಿಸಬೇಕು ಅಂತಕ್ಕಂಥದ್ದನ್ನು 12 ವರ್ಷಗಳ ಹಿಂದೆನೇ ನಾನು ಮನವಿ ಮಾಡಿದ್ದೇನೆ. ಇವತ್ತು ಪ್ರತಿಯೊಬ್ಬರಲ್ಲೂ ಇವತ್ತು ಭಕ್ತರಲ್ಲಿರ್ತಕ್ಕಂಥದ್ದು ಮತ್ತು ಪ್ರತಿಯೊಬ್ಬ ವ್ಯಕ್ತಿಗೆ ಅವರ ಭಾವನೆಗಳಿರ್ತಕ್ಕಂಥದ್ದು ಇವತ್ತು ಪರಮ ಪೂಜ್ಯರು ಈ ನಾಡಿಗೆ ಕೊಟ್ಟಂತ ಒಂದು ಅವರ ಒಂದು ಧಾರ್ಮಿಕ ಕ್ಷೇತ್ರದ ಕೊಡುಗೆಗಳು, ಶೈಕ್ಷಣಿಕ ಕ್ಷೇತ್ರದ ಕೊಡುಗೆಯ ಹಿನ್ನೆಲೆಯಲ್ಲಿ ಅವರಿಗೆ ಒಂದು ಭಾರತ ರತ್ನ ಪ್ರಶಸ್ತಿ ಸಿಗಬೇಕು ಅಂತಕ್ಕಂಥದ್ದು ಎಲ್ಲರ ಆಶೆ ಏನಿದೆ, ಕರ್ನಾಟಕ ರಾಜ್ಯದ ಜನತೆಯ ಆಶೀರ್ವಾದ. ಈ ನಿಟ್ಟಿನಲ್ಲಿ ಪತ್ರವನ್ನು ಬರೆಯೋದಷ್ಟೇ ಅಲ್ಲ, ಇವತ್ತು ಒಂದು ಚಾನೆಲ್ನಲ್ಲಿ ಆಂದೋಲನ ಏನು ನಡೆಸ್ತಾ ಇದ್ದೇವೆ ಅಂತಕ್ಕಂಥ ಹೇಳಿದರು. ಅಭಿಯಾನವನ್ನು ನಡೆಸ್ತಾ ಇದ್ದೇವೆ ಅಂತೇಳಿ ಅದು ಉತ್ತಮವಾದಂಥದ್ದೇ. ಅದಕ್ಕೆ ನಾನು ಅವ್ರಿಗೆ ಅಭಿನಂದಿಸ್ತೀನಿ. ಅದರ ಜೊತೆಗೆ ಅದರ ಅನಿವಾರ್ಯತೆ ಇದ್ದರೆ ನಾನೇ ಮತ್ತೊಮ್ಮೆ ರಾಷ್ಟ್ರಪತಿಗಳನ್ನು ಮತ್ತು ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡಿ ಭಾರತ ರತ್ನ ಪ್ರಶಸ್ತಿಗೆ ಇವತ್ತು ಅವರನ್ನು ಆಯ್ಕೆ ಮಾಡತಕ್ಕಂಥದ್ದಕ್ಕೆ ಇವತ್ತು ಸಹಕಾರವನ್ನು ಕೊಡಬೇಕು ಅಂತಕ್ಕಂಥ ಮನವಿಯನ್ನು ಖುದ್ದು ಭೇಟಿ ಮಾಡಿ ಅವ್ರಿಗೆ ಮನವಿ ಮಾಡಿ. ಸಿದ್ಧಗಂಗಾ ಶ್ರೀಗಳ ದರ್ಶನ ಪಡೆಯಲು ಮಧ್ಯಾಹ್ನ 2 ಗಂಟೆಗೆ ಮುಖ್ಯಮಂತ್ರಿಗಳು ಆಗಮಿಸುತ್ತಾರೆಂದು 100+ ಮಠದ ಬಳಿ ಜಮಾಯಿಸಿದ್ರು. ಮುಖ್ಯಮಂತ್ರಿಗಳು ಆದಿಚುಂಚನಗಿರಿಯಿಂದ ಹೆಲಿಕಾಪ್ಟರ್ನಲ್ಲಿ ತುಮಕೂರಿಗೆ ಆಗಮಿಸಿ ಅನಂತರ ಕಾರಿನಲ್ಲಿ 4:45ಕ್ಕೆ ಮಠಕ್ಕೆ ಆಗಮಿಸಿದ್ರು. ಸಿದ್ಧಗಂಗಾ ಶ್ರೀಗಳ ದರ್ಶನ ಪಡೆದು ಅವರ ಆರೋಗ್ಯದ ಬಗ್ಗೆ ಮಾಹಿತಿ ಪಡೆದು ಹೊರಟ ಮುಖ್ಯಮಂತ್ರಿಗಳನ್ನ ನೋಡಲು ಸಾವಿರಾರು ವಿದ್ಯಾರ್ಥಿಗಳು ಮುಗಿಬಿದ್ದರು. ಈ ಸಂದರ್ಭದಲ್ಲಿ ಪೊಲೀಸರು ವಿದ್ಯಾರ್ಥಿಗಳನ್ನು ನಿಯಂತ್ರಿಸಲು ಅರಸಾಹಸ ನಡೆಸಿದರು.
ಸಿದ್ಧಗಂಗಾ ಶ್ರೀಗಳ ಆರೋಗ್ಯದಲ್ಲಿ ಚೇತರಿಕೆ ಕಂಡಿದ್ದು ಮಠದಲ್ಲಿ ಚಿಕಿತ್ಸೆ ಮುಂದುವರೆದಿದೆ. ಶ್ರೀಗಳ ಚೇತರಿಕೆಗೆ ಭಕ್ತರು ಪೂಜೆ ಹೋಮ ಮಾಡುತ್ತಿದ್ದಾರೆ. ತುಮಕೂರಿನ ಸಿದ್ಧಗಂಗಾ ಮಠದ ಡಾ ಶಿವಕುಮಾರ ಸ್ವಾಮೀಜಿಗಳ ಆರೋಗ್ಯ ಚೇತರಿಕೆಯಾಗಿ ನಗರದೆಲ್ಲೆಡೆ ಪೂಜೆ ಹೋಮ ನಡೆಯುತ್ತಿವೆ. ಮಠದ ಭಕ್ತರು ಶ್ರೀಗಳ ಚೇತರಿಕೆಗೆ ಪ್ರಾರ್ಥನೆ ಪೂಜೆ ಸಲ್ಲಿಸುತ್ತಿದ್ದಾರೆ. ನಗರದ ಹನುಮಂತಪುರದಲ್ಲಿ ಯೋಗ ಶಿಕ್ಷಣ ಕೇಂದ್ರ ಹಾಗೂ ಭಕ್ತರು ವಿಶೇಷವಾಗಿ ಅಗ್ನಿಹೋತ್ರ ಹೋಮ ಮಾಡುವ ಮೂಲಕ ಆರೋಗ್ಯ ಚೇತರಿಕೆಗಾಗಿ ಪ್ರಾರ್ಥನೆ ಸಲ್ಲಿಸಿದರು. ಕಳೆದ 10 ದಿನದಿಂದ ಹೋಮ ನಡೆಯುತ್ತಿದ್ದು ಒಟ್ಟು 48 ದಿನಗಳ ಕಾಲ ಅಗ್ನಿಹೋತ್ರ ಹೋಮ ನಡೆಯಲಿದೆ. ಇತ್ತ ಶ್ರೀಗಳ ಗದ್ದುಗೆ ಮತ್ತು ಪಾದುಕೆಗೆ ಭಕ್ತರು ಭಕ್ತಿ ಸಮರ್ಪಣೆ ಮಾಡಿದರು. ದರ್ಶನ ಹರಸಿ ಮಠಕ್ಕೆ ಬರುತ್ತಿರುವ ಭಕ್ತರು ಶ್ರೀಗಳು ಕುಳಿತುಕೊಳ್ಳುವ ಗದ್ದುಗೆಗೆ ನಮಸ್ಕರಿಸುತ್ತಿದ್ದ ದೃಶ್ಯ ಕಂಡುಬಂದು ಶ್ರೀಗಳ ದರ್ಶನ ಸಿಗದ ಭಕ್ತರು ಗದ್ದುಗೆ ಪಾದುಕೆ ದರ್ಶನ ಪಡೆದು ವಾಪಸ್ಸಾಗುತ್ತಿದ್ದರು. ಇನ್ನೊಂದೆಡೆ ಶ್ರೀಗಳ ತಪಾಸಣೆ ಬಳಿಕ ಶ್ರೀಗಳ ಆಪ್ತ ವೈದ್ಯ ಡಾ ಪರಮೇಶ್ವರ್ ಹೆಲ್ತ್ ಬುಲೆಟಿನ್ ಬಿಡುಗಡೆ ಮಾಡಿದರು. ನಂತರ ಮಾತನಾಡಿದ ಅವರು ಶ್ರೀಗಳ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿನ ಚೇತರಿಕೆ ಕಂಡಿದೆ. ಉಸಿರಾಟದ ಸಮಸ್ಯೆ ಹತೋಟಿಗೆ ಬರುತ್ತಿದೆ. ರಕ್ತ ತಪಾಸಣೆಯಲ್ಲಿ ಸೋಂಕಿನ ಅಂಶ ಕಡಿಮೆಯಾಗಿದೆ. ಆಲ್ಬುಮಿನ್ ರಿಕವರಿ ಆಗಲು 2-3 ವಾರ ಬೇಕು. ಶ್ರೀಗಳ ದೇಹದಲ್ಲಿ ನೀರು ತುಂಬಿಕೊಳ್ಳುವುದು ಕಡಿಮೆಯಾಗಿದೆ ಎಂದರು. ಕಿರಿಯ ಶ್ರೀಗಳ ಜೊತೆಯಲ್ಲಿ ಕುಳಿತು ಪೂಜೆ ಮಾಡುತ್ತಿದ್ದಾರೆ. ಶ್ರೀಗಳಿಗೆ ಈಗ ಸ್ವಂತ ಉಸಿರಾಟದ ಶಕ್ತಿ ಬಂದಿದೆ. ವೆಂಟಿಲೇಟರ್ನಿಂದ ವಿನ್ ಆಫ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದೇವೆ. ಇವತ್ತಿನಿಂದ ಹಂತ ಹಂತವಾಗಿ ವಿನ್ ಆಫ್ ಮಾಡಲಿಕ್ಕೆ ಪ್ರಯತ್ನ ಮಾಡುತ್ತಿದ್ದೇವೆ. ಆಲ್ಬುಮಿನ್ 2.5 ಇದೆ ಮತ್ತೆ ಆಲ್ಬುಮಿನ್ ಪ್ರೋಟೀನ್ ನೀಡುತ್ತಿದ್ದೇವೆ. ಶ್ರೀಗಳು ಉಪವಾಟದ ರೀತಿಯಲ್ಲಿ ಚೇತರಿಕೆ ಕಾಣುತ್ತಿದ್ದಾರೆ ಎಂದರು. ಅವರು ಪೂಜೆ ಇಷ್ಟಿಂದ ಪೂಜೆ ಮಾಡಕ್ ಆಗ್ತಾ ಇಲ್ಲ. ನಮ್ಮ ಕಿರಿಯ ಶ್ರೀಗಳು ಅವ್ರ ಪಕ್ಕದಲ್ಲೇ ಅಲ್ಲೇ ಅವ್ರು ಮಲಗಿದ್ದಾಗ ಅವ್ರ ಪಕ್ಕದಲ್ಲೇ ಕೂತ್ಕೊಂಡು ಅವರ ಇಷ್ಟಲಿಂಗ ಪೂಜೆನ ಅವರೇ ಪೂಜೆ ಮಾಡಿ ಅದನ್ನ ಪ್ರಸಾದ ಇವತ್ತು ಬೆಳಿಗ್ಗೆ 1 ಅವರ್ ಬಿಟ್ಟಿದೀವಿ. ಇದನ್ನ ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ. 1 ಅವರ್ ಅವರು ಬ್ರೀತ್ ಮಾಡೋದು, 1 ಅವರ್ ಮಿಷಿನ್ ಇಂದ ಸಪೋರ್ಟ್ ಮಾಡೋದು, ಇದನ್ನ ಆಲ್ಟರ್ನೇಟಿವ್ ವೀನಿಂಗ್ ಆಫ್ ವೆಂಟಿಲೇಟರ್ ಇಂದ ವೀನ್ ಆಫ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಇವತ್ತಿಂದ ಶುರು ಮಾಡ್ತೀವಿ. ಪ್ರೋಟೀನ್ ಅಂಶ 2.5 ಇದೆ, ನಿನ್ನೆ 2.7 ಇತ್ತು. ನಿನ್ನೆ ನಾವೊಂದು ಸ್ವಲ್ಪ ಟ್ರಾನ್ಸ್ಫ್ಯೂಸ್ ಮಾಡೋದೆಲ್ಲ ಕಮ್ಮಿ ಮಾಡಿದ್ದು, ಎಕ್ಸ್ಟರ್ನಲ್ ಇದಕ್ಕೆ ಕಮ್ಮಿ ಮಾಡಿದ್ದು, ಅದಕ್ಕಾಗಲೇ 2.2 ಕಮ್ಮಿ ಆಗಿದೆ. ಆದ್ರೂ ನಿರೀಕ್ಷೆಗಿಂತ ಸ್ವಲ್ಪ ಚೇತರಿಕೆ ಆಗ್ತಾ ಇದ್ದಾರೆ ಅಂತ ಅನಿಸು. ಆಗಿದೆ ಆಗಿದೆ, ಇನ್ಫೆಕ್ಷನ್ ಕಮ್ಮಿ ಆಗಿದೆ. ಕಣ್ಬಿಟ್ಟು ನೋಡ್ತಾರೆ, ಕೈ ಆಡಿಸ್ತಾರೆ, ಬಂದವ್ರನ್ನೆಲ್ಲ ಅಷ್ಟೊಂದು ಗುರುತಿಸೋಕೆ ಆಗೋದಿಲ್ಲ. ಅಲ್ಲ, ಅದನ್ನೇ ವೀನ್ ಆಫ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಈಗ ಹೆಂಗಿದ್ರು ಅವ್ರಿಗೆ ಸ್ವಲ್ಪ ಶಕ್ತಿ ಬಂದಿದೆ, ಶ್ವಾಸಕೋಶದಲ್ಲಿ ಉಸಿರಾಡೋದಕ್ಕೆ ಶಕ್ತಿ ಬಂದಿದೆಯಲ್ಲ, ಇದನ್ನ ನಾವು ಗ್ರ್ಯಾಜುವಲಿ ಒಂದು ಸ್ವಲ್ಪ ಸ್ಟೆಪ್ ಬೈ ಸ್ಟೆಪ್ ವೀನ್ ಆಫ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಅದೇ ಬ್ಲಡ್ ರಿಪೋರ್ಟ್ ನಲ್ಲಿ ಸೋಂಕಿನ ಅಂಶ ಕಮ್ಮಿ ಆಗಿದೆ. ಪ್ರೋಟೀನ್ ಅಂಶ ನಿನ್ನೆ ಏನು ಆಲ್ಬುಮಿನ್ ಲೆವೆಲ್ ಏನಿದೆಯಲ್ಲ ಅದು 2.5 ಇದೆ. ನಿನ್ನೆ ನಾವು ಟ್ರಾನ್ಸ್ಫ್ಯೂಸ್ ಮಾಡಿರಲಿಲ್ಲ, ಅದಕ್ಕೆ 2.5 ಇದೆ. ಇವತ್ತು ಮತ್ತೆ ಅದನ್ನ ಆಲ್ಬುಮಿನ್ ನ ಎಕ್ಸ್ಟರ್ನಲ್ ಸಪೋರ್ಟ್ ಆಗಿ ಟ್ರಾನ್ಸ್ಫ್ಯೂಸ್ ಮಾಡಿದ್ರೆ. ಆರೋಗ್ಯ ಸ್ಥಿತಿನ ಸರ್ಕಾರಕ್ಕೆ ಒಂದು ವರದಿ ಕಳಿಸಿದ್ರಿ, ಯಾವಾಗ ಕಳಿಸಿದ್ರಿ ಮತ್ತೆ ಸರ್ಕಾರ? ಅದು ತಮಗೆಲ್ಲ ತಿಳಿದಿರೋ ಮಟ್ಟಿಗೆ ಅದು ನಾವು ಪ್ರಿಪೇರ್ ಮಾಡಿದ್ದು ನಾವು ಹಾಸ್ಪಿಟಲ್ ಅಲ್ಲಿ ಇದ್ದಾಗ. ತುಮಕೂರಿನಲ್ಲಿ ಹದಗೆಟ್ಟಿರುವ ಸಂಚಾರಿ ವ್ಯವಸ್ಥೆ ಸುಗಮಗೊಳಿಸುವ ವಿಶ್ವಾಸವನ್ನು ನೂತನ ಎಸ್ಪಿ ಕೋನ ವಂಶಿಕೃಷ್ಣ ವ್ಯಕ್ತಪಡಿಸಿದ್ದಾರೆ. ತುಮಕೂರಿನಲ್ಲಿ ಸಂಚಾರ ಒತ್ತಡ ಜಾಸ್ತಿಯಾಗಿರುವ ಹಿನ್ನೆಲೆಯಲ್ಲಿ ಸುಗಮ ಸಂಚಾರಕ್ಕೆ ಎಲ್ಲ ರೀತಿಯಲ್ಲೂ ಕ್ರಮ ಕೈಗೊಳ್ಳಲಾಗುವುದೆಂದು ನೂತನ ಎಸ್ಪಿ ಕೋನ ವಂಶಿಕೃಷ್ಣರವರು ತಿಳಿಸಿದರು. ಸುದ್ದಿಗೋಷ್ಠಿ ನಡೆಸಿದ ಎಸ್ಪಿ ರವರು ತಾವು ಬೈಕ್ ಮೂಲಕ ನಗರವನ್ನು ಸಂಚಾರ ಮಾಡಿದ್ದು ಎಲ್ಲೆಡೆ ಸಂಚಾರಿ ವ್ಯವಸ್ಥೆ ಸರಿಯಿಲ್ಲ, ನಗರದಲ್ಲಿ ವಾಹನ ಸಂಚಾರ ಜಾಸ್ತಿಯಾಗಿದ್ದು ಅದಕ್ಕೆ ತಕ್ಕಂತೆ ಸಂಚಾರ ವ್ಯವಸ್ಥೆಯನ್ನು ಸರಿಪಡಿಸಬೇಕಾಗಿದೆ ಎಂದು ಹೇಳಿದರು. ಪರ್ಮಿಟ್ ಡಿಎಲ್ ಇಲ್ಲದ ಆಟೋಗಳು ನಗರದಲ್ಲಿ ಸಾವಿರಾರು ಸಂಚರಿಸುತ್ತಿದ್ದು ಅನಧಿಕೃತ ಆಟೋಗಳ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮ ಜರುಗಿಸುವುದಾಗಿ ಎಸ್ಪಿ ತಿಳಿಸಿದರು. ಜಿಲ್ಲೆಯಲ್ಲಿ 42 ಪೊಲೀಸ್ ಠಾಣೆಗಳಿದ್ದು ಅದರಲ್ಲಿ ಈಗಾಗಲೇ 9 ಪೊಲೀಸ್ ಠಾಣೆಗಳನ್ನು ಪರಿಶೀಲನೆ ಮಾಡಿದ್ದೇವೆ ಎಂದರು. ಮರಳು ಮಾಫಿಯಾ, ಮಟ್ಕಾ ಸೇರದಂತೆ ಅಕ್ರಮ ಚಟುವಟಿಕೆಗಳನ್ನು ನಿಗ್ರಹಿಸುವ ವಿಶ್ವಾಸ ವ್ಯಕ್ತಪಡಿಸಿದರು. ಸ್ಮಾರ್ಟ್ ಸಿಟಿಯಾಗುತ್ತಿರುವ ತುಮಕೂರನ್ನು ಅದಕ್ಕೆ ತಕ್ಕಂತೆ ಪೊಲೀಸ್ ವ್ಯವಸ್ಥೆ ಆಧುನೀಕರಣಗೊಳಿಸಲಾಗುವುದು. ಸೈಬರ್ ಕ್ರೈಂ ಜಾಸ್ತಿಯಾಗುತ್ತಿದ್ದು ಈ ಕೇಸ್ಗಳನ್ನು ಪತ್ತೆ ಹಚ್ಚಲು ಪೊಲೀಸರಿಗೆ ತರಬೇತಿ ನೀಡಲಾಗುವುದು ಎಂದರು. 3 ಇಯರ್ಸ್ ಬ್ಯಾಕ್ ಇಂದ ಅದು ಸ್ಟ್ರಾಂಗ್ ಆಗಿದೆ ಬೆಳಗಾವಿಯಲ್ಲಿ, ಫಸ್ಟ್ ಮಾಡೆಲ್ ಆಗಿ ಆಮೇಲೆ ಎಲ್ಲ ಅದು ಖಂಡಿತ ವಿ ವಿಲ್ ಗಿವ್ ದ ಫಸ್ಟ್ ದಿಸ್ ಥಿಂಗ್ ಇಂಪಾರ್ಟೆನ್ಸ್ ಟು ನ್ಯೂ ಬೀಟ್ ಸಿಸ್ಟಮ್. ಯಾಕಂದ್ರೆ ಎಷ್ಟು ಜನ ಪಿಸಿಗಳು ಎಸ್ಸಿಗಳಿದಾರೋ ಅವ್ರು ಪ್ರತಿಯೊಬ್ಬರು ಬೀಟ್ ಹೋಗ್ಲಿಕ್ಕೆ ಒಂದು ಊರಲ್ಲಿ ಒಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು 80 ಪೊಲೀಸ್ ಸ್ಟೇಷನ್ ಅಂತ ತಿಳ್ಕೊಳ್ಳಿ. ಆಕ್ಚುಯಲ್ ಸ್ಟ್ರೆಂತ್ ಗೆ ಡಿವೈಡ್ ಮಾಡಲಾಗಿದೆ ಅಂದ್ರೆ ಪ್ರತಿಯೊಬ್ಬರಿಗೂ ಅವ್ರು ಬೀಟ್ ಹೋಗಿ ಸರ್ವ್ ಮಾಡ್ಲಿಕ್ಕೆ. ನಿಮ್ಗೆ ಅದ್ರ ಬೀಟ್ ಸದಸ್ಯರು ಇರ್ತಾರೆ,
ಸೊ ಖಂಡಿತ ಇದೆಲ್ಲ ಮಾಡಿದ್ರೆ ಡೆಫಿನೆಟ್ ಆಗಿ ಬೀಟ್ ಸರ್ವ್ ಆಗುತ್ತೆ. ನೈಟ್ ಬೀಟ್ ಕೂಡ ಇನ್ನೂ ಇನ್ಕ್ರೀಸ್ ಮಾಡ್ತೀವಿ. ಚೀತಾ ಗರ್ವ ಮತ್ತೆ ಇದೆಲ್ಲ ಮಾಡಿ ಡೆಫಿನೆಟ್ ಆಗಿ ಖಂಡಿತ ನಮ್ಮ ಮನವಿ ಆಫೀಸರ್ಸ್ ಮೇಲಿನ ಜವಾಬ್ದಾರಿಯನ್ನ ನೀವು ಹೆಚ್ಚಿಸಬೇಕು. ಸಿಬ್ಬಂದಿ ಇರ್ತಾರೆ ಬಟ್ ಆಫೀಸರ್ಸ್ ಇರಲ್ಲ, ಸಿಬ್ಬಂದಿಗೆ ವೆಪನ್ಸ್ ಇರಲ್ಲ. ರೌಡಿಗಳ ಅಟ್ಟಹಾಸವನ್ನ ಹತ್ತಿಕ್ಕಲು ಜಿಲ್ಲೆಯಲ್ಲಿರುವ ರೌಡಿಗಳನ್ನ ತುಮಕೂರಿಗೆ ಕರೆಸಿ ಪರೇಡ್ ಮಾಡಿಸುವ ಮೂಲಕ ಎಚ್ಚರಿಕೆ ನೀಡಲಾಗುವುದೆಂದು ಹೇಳಿದ್ರು. ಅಪ್ರಾಪ್ತರು ದ್ವಿಚಕ್ರ ವಾಹನ ಓಡಿಸುವುದು, ವೀಲಿಂಗ್ ಮಾಡುವುದರ ವಿರುದ್ದ ಕ್ರಮ ಜರುಗಿಸಲಾಗುವುದೆಂದು ತಿಳಿಸಿದ್ರು. ತುಮಕೂರಿನ ಎಂಜಿ ಸ್ಟೇಡಿಯಂನಲ್ಲಿ ಆಕ್ಸ್ಫರ್ಡ್ ಜೈನ್ ಕಾಲೇಜಿನ ವಾರ್ಷಿಕ ಕ್ರೀಡಾಕೂಟ ನಡೆಯಿತು. ತುಮಕೂರು ನಗರದ ಮಹಾತ್ಮ ಗಾಂಧಿ ಸ್ಟೇಡಿಯಂನಲ್ಲಿ ಆಕ್ಸ್ಫರ್ಡ್ ಜೈನ್ಸ್ ಕಾಲೇಜಿನ ವಾರ್ಷಿಕ ಕ್ರೀಡಾಕೂಟ ನಡೆಯಿತು. ಕ್ರೀಡಾಕೂಟಕ್ಕೆ ರಾಷ್ಟೀಯ ಬಾಲ್ ಬ್ಯಾಡ್ಮಿಂಟನ್ ಆಟಗಾರ ಎಸ್ ದಿವಾಕರ್ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ವಿದ್ಯಾರ್ಥಿಗಳಿಗೆ ಪಠ್ಯದ ಚಟುವಟಿಕೆ ಜೊತೆಗೆ ಪಠ್ಯೇತರ ಚಟುವಟಿಕೆಯಾದ ಕ್ರೀಡೆ ಬಹಳ ಮುಖ್ಯ. ಕ್ರೀಡೆಯಿಂದ ಉತ್ತಮ ಆರೋಗ್ಯ, ದೈಹಿಕ ಸಾಮರ್ಥ್ಯ ವೃದ್ಧಿಯಾಗುವ ಜೊತೆಗೆ ಉತ್ತಮ ಸಾಧನೆ ಮಾಡಲು ಸಾಧ್ಯ ಎಂದರು. ವಿದ್ಯಾರ್ಥಿ ದೆಸೆಯಲ್ಲಿ ಕ್ರೀಡಾಸಕ್ತಿ ಬೆಳೆಸಿಕೊಂಡಾಗ ಮುಂದೆ ಸಾಧನೆ ಮಾಡಲು ಸಾಧ್ಯ. ಕ್ರೀಡೆಯಲ್ಲಿ ಸಾಧನೆ ಮಾಡಿ ಉತ್ತಮ ಭವಿಷ್ಯ ರೂಪಿಸಿಕೊಳ್ಳಲು ಅವಕಾಶವಿದೆ. ಈ ನಿಟ್ಟನಲ್ಲಿ ವಿದ್ಯಾರ್ಥಿಗಳು ಹೆಚ್ಚು ಆಸಕ್ತಿ ಹೊಂದಬೇಕು ಎಂದರು. ಹಿರಿಯ ಅಥ್ಲೆಟಿಕ್ ಆಟಗಾರ ಶ್ರೀಕಾಂತ್ ಮಾತನಾಡಿ, ಪಿಯುಸಿ ಹುಡುಗರು ಸೀರಿಯಸ್ ಆಗಿ ತಗೋಬೇಕು. ಈಗ ನೆಕ್ಸ್ಟ್ ಸಿಇಟಿ ಬರ್ತದೆ, ಒಳ್ಳೊಳ್ಳೆ ಕಾಲೇಜ್ ಹೋಗ್ಬೇಕು. ನೀವುಗಳು ಡಿಗ್ರಿ ಕಾಲೇಜ್ ಅವರು ಇನ್ನ 3 ವರ್ಷ ಆರಾಮಾಗಿರ್ಬೋದು. ನಾವು ಇಷ್ಟು ದಿನ ಅಲ್ಲೇ ಕೂರ್ತಿದ್ವಿ, ಗ್ರೌಂಡ್ ಅಲ್ಲೇ ಕೂರ್ತಿದ್ವಿ, ಇಲ್ಲೆಲ್ಲ ಲೆಕ್ಚರರ್ಸ್ ಕೂತಿರೋದು ನೋಡಿ ಬೈಕೊಂತಿದ್ವಿ. ನಮ್ಮನ್ನ ಮಾತ್ರ ಅಲ್ಕೊಂಡ್ರು ಸರ್ ಇವರೆಲ್ಲ ಚೇರಲ್ಲಿ ಕೂತಿದ್ದಾರೆ ಅಂತ. ಇವತ್ತು ನೀವು ಒಳಗಡೆ ಅದೇ ಇರ್ತದೆ. ನಾವು ಇತ್ತೀಚೆಗಷ್ಟೇ ಸ್ಟೇಜ್ ಮೇಲೆ ಹತ್ತಕ್ಕೆ ಶುರು ಮಾಡಿರೋದು. ಮತ್ತೆ ಶ್ರೀಕಾಂತ್ ಸರ್ ಬಗ್ಗೆ ನಿಮಗೆ ಕಡಿಮೆ ಹೇಳಿದ್ರು, ನಿಮ್ಮ ಕನ್ನಡ ಪ್ರೊಫೆಸರ್ ಅವರು ಒಳ್ಳೆ ಕನ್ನಡ ಪ್ರೊಫೆಸರ್ನ ಪಡೆದಿದ್ದೀರಾ, ಚೆನ್ನಾಗಿ ಮಾತಾಡ್ತಾರೆ ಅವರು. ಶ್ರೀಕಾಂತ್ ಬಂದು ತುಮಕೂರಿಗೆ ಒಂದು ಹೆಮ್ಮೆ ಇದ್ದಂಗೆ, ಅವ್ರು ಸಾಕಷ್ಟು ನಿಮ್ಮ ಅವ್ರ ಬಗ್ಗೆ ಹೇಳಲಿಲ್ಲ. ತುಮಕೂರಿಗೆ ಅವ್ರು ನಂಬರ್ ಒನ್ ಅಥ್ಲೆಟಿಕ್ ಅವರು. ನಾವು ಬಾಲ್ ಬ್ಯಾಡ್ಮಿಂಟನ್ ಅಂದರೆ ಗ್ರೂಪ್ ಗೇಮ್ಸ್ಲಿ ಆಡಿದ್ದೀವಿ, 25 ವರ್ಷ ಸ್ಟೇಟ್ ರೆಪ್ರೆಸೆಂಟ್ ಮಾಡಿದ್ದೀನಿ. ಆದರೆ ಅವರು ಶ್ರೀಕಾಂತ್ ಬಂದು ಇಂಡಿವಿಜುವಲ್ ಗೇಮು. ವಿದ್ಯಾರ್ಥಿಗಳು ಕಾಲ ವ್ಯರ್ಥ ಮಾಡದೆ ಓದು ಮತ್ತು ಸಾಧನೆಯತ್ತ ಚಿಂತನೆ ಮಾಡಬೇಕು. ಇಲ್ಲವಾದಲ್ಲಿ ನಿಮ್ಮ ಭವಿಷ್ಯ ಅತಂತ್ರವಾಗಲಿದೆ. ಈ ನಿಟ್ಟಿನಲ್ಲಿ ಪೋಷಕರು ಮತ್ತು ಶಿಕ್ಷಕರು ಎಚ್ಚರ ವಹಿಸಿ ಮಕ್ಕಳಿಗೆ ಮಾರ್ಗದರ್ಶನ ಮಾಡಬೇಕು ಎಂದರು. ಈಗೇನು ಪಿಯುಸಿ ಅಂತ ಇದೆಯಲ್ಲ, ಇದು ನಿಮಗೆ ಸ್ಟೆಪ್ ಇದೆ ಅಷ್ಟೇ. ನೆಕ್ಸ್ಟ್ ಎಜುಕೇಷನ್ ವೆರಿ ಇಂಪಾರ್ಟೆಂಟ್. ಆಮೇಲೆ ಸ್ಪೋರ್ಟ್ಸ್ ಟೈಮ್ ಸಿಕ್ಕೋದು ಒಂದು 1/2 ಅವರ್ ಅಟ್ಲೀಸ್ಟ್ ಸ್ಪೆಂಡ್ ಮಾಡಿ. ಈಗ ಲೈಫಲ್ಲಿ ಹೆಂಗಿದೆ ಅಂದರೆ ಅರ್ನಿಂಗ್ಸ್ ಚೆನ್ನಾಗಿರುತ್ತೆ, ಅವ್ರು ನೋಡೋಕ್ಕೆ ಚೆನ್ನಾಗೇ ಇರಲ್ಲ, ಆ ಥರ ಆಗ್ಬಿಡುತ್ತೆ. ಸೊ ಒಂದು 1/2 ಅವರ್ ಟೈಮ್ ಸ್ಪೆಂಡ್ ಮಾಡಿ ಜೊತೆನಲ್ಲಿ. ಎಜುಕೇಷನ್ ಇಂಪಾರ್ಟೆಂಟು, ಅದ್ರ ಜೊತೆ ಮುಂದೆ ಲೈಫ್ ಈಸ್ ವೆರಿ ಪ್ರೀಷಿಯಸ್. ಸೊ ಡೋಂಟ್ ವೇಸ್ಟ್ ಯುವರ್ ಟೈಮ್. ಥ್ಯಾಂಕ್ ಯು. ಕಾಲೇಜಿನ ಅಧ್ಯಕ್ಷ ಮಂಜುನಾಥ್, ಪ್ರಾಂಶುಪಾಲರಾದ ಡಾಕ್ಟರ್ ಮನುಶ್ರೀ ಇನ್ನಿತರರು ಹಾಜರಿದ್ದರು. ಇದೇ ವೇಳೆ ವಿದ್ಯಾರ್ಥಿಗಳಿಗೆ ವಿವಿಧ ಸ್ಪರ್ಧೆ ನಡೆದವು. ವಿದ್ಯಾರ್ಥಿಗಳು ಬಹಳ ಉತ್ಸಾಹದಿಂದ ಕ್ರೀಡಾಕೂಟದಲ್ಲಿ ಭಾಗವಹಿಸಿದರು. ತುಮಕೂರಿನ ಹಿರಿಯ ಪತ್ರಕರ್ತ 103 ವರ್ಷದ ಬಾಳಪ್ಪ ನಿಧನರಾದರು. ತುಮಕೂರಿನ ಹಿರಿಯ ಪತ್ರಕರ್ತ ಆರ್ಯನ್ ಪುಸ್ತಕ ಭಂಡಾರದ ಮಾಲೀಕರಾದ ಟಿಜಿ ಬಾಳಪ್ಪ ಅವರು ಶುಕ್ರವಾರ ಬೆಳಗ್ಗೆ ನಿಧನರಾದರು. ವಯೋಸಹಜ ಕಾಯಿಲೆಗೆ ತುತ್ತಾಗಿದ್ದ ಬಾಳಪ್ಪ ಅವರು ನಗರದ ಹೊರಪೇಟೆಯ ತಮ್ಮ ಮನೆಯಲ್ಲಿ ನಿಧನರಾಗಿದ್ದಾರೆ. ಮೃತರು 103 ವರ್ಷಗಳ ಕಾಲ ತುಂಬು ಜೀವನ ನಡೆಸಿದರು. ಸಿದ್ಧಗಂಗಾ ಡಿಎಡ್ ಕಾಲೇಜಿನ ಪ್ರಾಂಶುಪಾಲರಾಗಿ, ಸಿದ್ಧಗಂಗಾ ಎಕ್ಸಿಬಿಷನ್ನ ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿದರು. ಫುಟ್ಬಾಲ್ ಆಟಗಾರರಾಗಿದ್ದ ಬಾಳಪ್ಪ ಅವರು ರಾಷ್ಟೀಯ ಮತ್ತು ರಾಜ್ಯ ಮಟ್ಟದಲ್ಲಿ ಪ್ರತಿನಿಧಿಸಿ ಉತ್ತಮ ಆಟಗಾರರೆನಿಸಿದರು. ಇವರು ಪತ್ರಿಕೋದ್ಯಮದಲ್ಲೂ ಛಾಪು ಮೂಡಿಸಿದರು. ಜನವಾಣಿ, ವಿಶ್ವ ಕರ್ನಾಟಕ, ತಾಯಿನಾಡು, ದೇಶಬಂಧು, ಮಾತೃಭೂಮಿ, ಪ್ರಜಾಮತ ಪತ್ರಿಕೆಯಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಮೃತರಿಗೆ ಇಬ್ಬರು ಗಂಡು, 3 ಹೆಣ್ಣುಮಕ್ಕಳು ಹಾಗೂ ಅಪಾರ ಬಂಧು ಬಳಗವನ್ನ ಅಗಲಿದ್ದಾರೆ. ಹಲವು ಗಣ್ಯರು ಮೃತರ ಅಂತಿಮ ದರ್ಶನ ಪಡೆದರು. ಮೃತರ ಅಂತ್ಯಕ್ರಿಯೆ ನಗರದ ಕುಣಿಗಲ್ ರಸ್ತೆಯಲ್ಲಿರುವ ವೀರಶೈವ ರುದ್ರಭೂಮಿಯಲ್ಲಿ ನೆರವೇರಿತು. ಅಧಿಕಾರಿಗಳ ಎಡಬಟ್ಟಿನಿಂದ ವಿಕಲಾಂಗ ವೇತನ ಸೇರಿದಂತೆ ವಿವಿಧ ಸೌಲಭ್ಯಗಳು ಪಡೆಯಲಾಗದೆ ವಿಕಲಚೇತನರು ಕುಣಿಗಲ್ ತಾಲೂಕು ಕಚೇರಿಗೆ ಅಲೆದಾಡುತ್ತಿದ್ದಾರೆ. ತಳಮಟ್ಟದ ಅಧಿಕಾರಿಗಳ ಎಡಬಟ್ಟಿನಿಂದಾಗಿ ಸಾಮಾಜಿಕ ಭದ್ರತಾ ಯೋಜನೆಯಡಿ ವಿಕಲಾಂಗ ವೇತನ ಸೇರಿದಂತೆ ವಿವಿಧ ಪಿಂಚಣಿ ಪಡೆಯುತ್ತಿರುವ ಕೆಲ ಫಲಾನುಭವಿಗಳು ಜೀವಂತವಾಗಿದ್ದರೂ ಆಧಾರ್ ಸೀಡಿಂಗ್ ಸಮಯದಲ್ಲಿ ಮೃತಪಟ್ಟಿದ್ದಾರೆಂಬ ತಪ್ಪು ಗ್ರಹಿಕೆಯಿಂದ ಕೆಲ ಫಲಾನುಭವಿಗಳು ಸರ್ಕಾರದ ಸವಲತ್ತಿನಿಂದ ವಂಚಿತರಾಗಿ ಸವಲತ್ತು ಪಡೆಯಲು ತಮ್ಮ ದೈಹಿಕ ವಿಕಲಾಂಗತೆ ನಡುವೆ ತಾಲೂಕು ಕಚೇರಿಗೆ ತೆರಳುವ ಪರದಾಡುತ್ತಿರುವ ಘಟನೆ ನಡೆದಿದೆ.
ಕುಣಿಗಲ್ ತಾಲೂಕಿನಲ್ಲಿರುವ ಸಾಮಾಜಿಕ ಭದ್ರತೆ ಯೋಜನೆಯಡಿಯಲ್ಲಿ ಪಿಂಚಣಿ ಪಡೆಯುತ್ತಿರುವ ಕೆಲ ವಿಕಲಾಂಗ ಫಲಾನುಭವಿಗಳ ಆಧಾರ್ ಹೊಂದಾಣಿಕೆ ಸಮಯದಲ್ಲಿ ಕೆಲ ಫಲಾನುಭವಿಗಳ ಮಾಹಿತಿ ಇಲ್ಲದೆ ಮತ್ತೆ ಕೆಲವರು ಸರಿಯಾಗಿ ನೋಂದಾಯಿಸದೇ ಇದ್ದರು ಎನ್ನಲಾಗಿದೆ. ಇಂತಹ ಕೆಲ ಫಲಾನುಭವಿಗಳಿಗೆ ಮಾಸಿಕ ಪಿಂಚಣಿ ವಿತರಣೆ ವೇಳೆ ಸಮರ್ಪಕ ದಾಖಲೆ ಇಲ್ಲದೆ ಮತ್ತೆ ಕೆಲವರ ಆಧಾರ್ ಸಮರ್ಪಕವಾಗಿ ಇಲ್ಲದ ಕಾರಣ ಕೆಲವರು ಮರಣ ಹೊಂದಿದರೆಂಬ ಕಾರಣದ ಹಿನ್ನೆಲೆಯಲ್ಲಿ ಪರಿಶೀಲನೆಗೆ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಈ ಹಿಂದೆ ತಾಲೂಕು ಕಚೇರಿಗೆ ಪತ್ರ ಬರೆದಿದ್ದರೂ ಈ ಹಂತದಲ್ಲಿ ಇಲಾಖೆಯ ಕೆಲ ಹಂತದ ಸಿಬ್ಬಂದಿ ಸಮರ್ಪಕ ದಾಖಲೆ ಕ್ರೋಢೀಕರಿಸಿ ವರದಿ ನೀಡದೆ ಮರಣ ಹೊಂದಿರುವುದಾಗಿ ವರದಿ ಸಲ್ಲಿಸಿದ್ದಾರೆಂದು ಹೇಳಿದ್ದಾರೆ. ಫಲಾನುಭವಿಗಳು ಜೀವಂತವಾಗಿದ್ದರೂ ಅವರಿಗೆ ದಿಢೀರ್ ಮಾಸಿಕ ಪಿಂಚಣಿ ನಿಲುಗಡೆಯಾಗಿದೆ. ಈ ಬಗ್ಗೆ ಕೆಲ ಫಲಾನುಭವಿಗಳಿಗೆ ಮಾಹಿತಿಯೇ ಇಲ್ಲವಾದರೆ ಮಾಹಿತಿ ಇರುವ ವಿಕಲಾಂಗ ಫಲಾನುಭವಿಗಳು ತಮ್ಮ ದೈಹಿಕ ನ್ಯೂನತೆಯ ಜೊತೆ ದೂರದ ಗ್ರಾಮಗಳಿಂದ ತಾಲೂಕು ಕಚೇರಿಗೆ ಬಂದು ತಮ್ಮ ಅಳಲು ತೋಡಿಕೊಳ್ಳುವುದೇ ಸವಾಲಿನ ಕೆಲಸವಾಗಿದೆ. ಈ ಮಧ್ಯೆ ಹುಟ್ಟಿದಾಗಿನಿಂದ ಎರಡು ಕಾಲಿಲ್ಲದ ತಂದೆ ತಾಯಿ ಯಾರು ಇಲ್ಲದೆ ಅಮೃತೂರು ಹೋಬಳಿಯ ಹೊಂಬೆಗೂಡನ ಪಾಳ್ಯದ ಹನುಮಂತಪ್ಪ ಎಂಬಾತನಿಗೆ ಕಳೆದ 5 ತಿಂಗಳಿನಿಂದ ಏಕಾಏಕಿ ಪಿಂಚಣಿ ನಿಂತು ಹೋಗಿದ್ದು ಈತ ಕಳೆದ ಕೆಲ ದಿನಗಳಿಂದ ತಾಲೂಕು ಕಚೇರಿಯ ಆಯಾ ಕಟ್ಟಿನ ಸಂಬಂಧಿಗೆ ಕರೆ ಮಾಡಿ ಸಮಸ್ಯೆ ಬೆನವಿಸಿಕೊಂಡು ನಿಂತು ಹೋಗಿರುವ ಪಿಂಚಣಿ ಮರುಪಾವತಿಗೆ ಅವಲತ್ತುಕೊಂಡಿದ್ದಾರೆ. ತಮಗೆ ಮಾಸಿಕ 1,400 ರೂಪಾಯಿ ಬರ್ತಿತ್ತು. ಇದರ ಜೊತೆ ಸ್ಥಳೀಯವಾಗಿ ಕೈಲಾದ ಕೆಲಸ ಮಾಡಿಕೊಂಡು ಜೀವನ ನಡೆಸುತ್ತಿದ್ದ. ಈಗ ಏಕಾಏಕಿ ಪಿಂಚಣಿ ನಿಂತು ಹೋಗಿದ. ಏನು ಮಾಡುವುದು ತಿಳಿದಿಲ್ಲ. ತಾಲೂಕು ಕಚೇರಿಯಲ್ಲಿ ಕೇಳಿದ್ರೆ ಏನೋ ತೊಂದರೆ ಆಗಿದ್ದು ಸರಿ ಮಾಡಿ ಕಳಿಸಿದ್ದೇವೆ, ಏನೇನು ಬರುತ್ತೆ ಅಂತಾರೆ, ಆದರೆ ಬಂದಿಲ್ಲ. ಯಾವ ಕಾರಣಕ್ಕೆ ನಿಂತಿದೆಯೋ ನನಗೆ ತಿಳಿಯದು. ಯಾರು ಅರ್ಜಿ ಕೊಟ್ಟಿದ್ದಾರೆ ನಿಲ್ಲಿಸಿದ್ದೇವೆ ಅಂತಾರ. ಏನು ಅರ್ಜಿನೋ ಏನೋ ಗೊತ್ತಾಗ್ತಿಲ್ಲ ಎಂತಾರ. ಏನಾಗಿದೆ ನಿಮ್ದು ಪಿಂಚಣಿ ಸ್ಟಾಪ್ ಆಗಿದೆ? ಎಷ್ಟು ತಿಂಗಳಾಯ್ತು? 5 ತಿಂಗಳಾಯ್ತು. ಕೇಳಿದ್ರೆ ಏನಂದ್ರು? ಮಾಡ್ತೀನಿ ಅಂತ. ಇನ್ನು ಮಾಡಿಲ್ಲ. ಯಾವ್ದಕ್ಕೆ ನಿಂತೈತೆ ಅಂತ ಏನಾರು ಹೇಳಿದ್ರ? ಏನು ಹೇಳಿಲ್ಲ ಸರ್. ಕಾಸಿಲ್ದಾರ ಕ್ಯಾನ್ಸಲ್ ಮಾಡುವಂತ ಅರ್ಜಿ ಕೊಟ್ಟಿದ್ರಪ್ಪ. ಎಲ್ಲ ಕ್ಯಾನ್ಸಲ್ ತಹಸೀಲ್ದಾರ್ಗೆ ಅರ್ಜಿ ಕೊಟ್ಟಿರಂತ ಕ್ಯಾನ್ಸಲ್ ಮಾಡುವಂತ? ನಿಮ್ಮ ಅಪ್ಪ ಅಮ್ಮ ಯಾರು ಇದ್ರ? ಯಾರಿಲ್ಲ ಸರ್. ಅಪ್ಪ ಅಮ್ಮ ಯಾರು ಇಲ್ಲ ನಿಮ್ಗೆ? ಯಾರಿಲ್ಲ ಸರ್. ಮತ್ತೆ ಈಗ ನೀವೊಬ್ಬರೇ? ನಿಮ್ ಮದುವೆ ಆಗಿದ್ಯಾ? ಇಲ್ಲ ಸರ್. ಮತ್ತೆ ನಿಮ್ಮನ್ನ ಯಾರು ನೋಡ್ಕೊಂತಾರೆ? ಇರೋದು ನಾನು ಒಬ್ಬನೇ ಸರ್. ಒಬ್ಬನೇ ಇದ್ದೀರಾ? ಎಷ್ಟು ಬರ್ತಾ ಇದೆ ಪೆನ್ಷನ್ ಈಗ ನಿಮ್ಗೆ? 1,400. ಅದರಲ್ಲೇ ಜೀವನ ನಡೆಸ್ತಾ ಇದೀರ? ಸರ್. ಅಲ್ಲಿ ಬೇರೆ ಊರಲ್ಲಿ ಕೆಲಸ ಮಾಡ್ತಾರಲ್ಲ? ಇದರಲ್ಲೇ? ಇಲ್ಲ ಇಲ್ಲ ಸರ್, ಇದರಲ್ಲೇ. ಈಗ ನಿಮ್ಗೇನಾಗ್ಬೇಕಪ್ಪ? ವಿಕಲಾಂಗ ಕಲ್ಯಾಣಕ್ಕೆ ಇರುವ ಕಂದಾಯ ಇಲಾಖೆಯ ಸಾಮಾಜಿಕ ಭದ್ರತಾ ಯೋಜನಾ ಶಾಖೆ, ತಾಲೂಕು ಪಂಚಾಯಿತಿಯ ವಿಕಲಾಂಗ ಕಲ್ಯಾಣ ಶಾಖೆಯ ನಡುವೆ ಸಮನ್ವಯತೆ ಇಲ್ಲ. ಇವರ ಪಟ್ಟಿ ಇವರ ಬಳಿ ಇಲ್ಲ, ಇವರ ಬಳಿ ಇರುವ ದಾಖಲೆ ಅವರ ಬಳಿ ಇಲ್ಲ. ಒಟ್ಟಾರೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ವಿಕಲಾಂಗ ಫಲಾನುಭವಿಗಳು ಪರದಾಡುವಂತಾಗುತ್ತಿದೆ. ಏನಾದರೂ ಸಂಬಂಧಪಟ್ಟ ಇಲಾಖೆಯ ಮುಖ್ಯಸ್ಥರು ಸಮನ್ವಯ ಸಾಧಿಸಿ ವಿಕಲಾಂಗರು ಸೇರಿದಂತೆ ಇತರೆ ಫಲಾನುಭವಿಗಳಿಗೆ ಮನೆ ಬಾಗಿಲಲ್ಲಿ ಸವಲತ್ತು ನೀಡಲು ಕ್ರಮ ಕೈಗೊಳ್ಳಬೇಕು, ಇಲ್ಲವಾದಲ್ಲಿ ಜೈ ಕರ್ನಾಟಕ ಸಂಘಟನೆಯ ವತಿಯಿಂದ ಪ್ರತಿಭಟನೆ ನಡೆಸಬೇಕಾಗುತ್ತದೆ ಎಂದು ತಾಲೂಕು ಅಧ್ಯಕ್ಷ ಶ್ಯಾಮರಸ್ ತಿಳಿಸಿದ್ದಾರೆ. ಸರ್ಕಾರ ಮತ್ತೆ ಗ್ರಾಮ ಲೆಕ್ಕಾಧಿಕಾರಿಗಳು ಮತ್ತೆ ತಹಸೀಲ್ದಾರ್ ಅವರು ಅವ್ರ ಮನೆಗೆ ತಲುಪಿಸುವಂತ ಕೆಲಸ ಮಾಡಬೇಕು. ಅವರು ಕೊಟ್ಟಿರೋ ವರದಿ ಸರಿ ಇಲ್ಲ. ಇನ್ನೂ ತುಂಬಾ ಕೆಲವರು ಜನ ಈಗಲೂ ಬದುಕಿದ್ದಾರೆ. ಅವ್ರಿಗೆ ಬರ್ತಕ್ಕಂತ ಏನಿದೆ ಅದನ್ನ ಅವ್ರ ಮನೆ ಬಾಗಿಲು ತಲುಪಿಸುವಂತ ಕೆಲಸ ಮಾಡಬೇಕು ಅಂತ ತಹಸೀಲ್ದಾರರಲ್ಲಿ ಮನವಿ ಮಾಡ್ತೀವಿ. ಈಗೇನು ನೀವು ಸರಿಪಡಿಸ್ಕೊಂಡು ನೀಟಾಗಿ ಅವ್ರಿಗೆ ಅಂಗವಿಕಲ ಬರ್ತಕ್ಕಂತ ಮಾಸಾಶನ ಆಗ್ಲಿ ಬೇರೆ ಏನು ಸವಲತ್ತು ಇದೆ ಎಲ್ಲ ತಲುಪಿಸಬೇಕು. ಇಲ್ಲವಾದಲ್ಲಿ ಅಲ್ಪಸಂಖ್ಯಾತರ ಕಲ್ಯಾಣಕ್ಕಾಗಿ ಜೆಡಿಎಸ್ ಪಕ್ಷವು ಅನೇಕ ಕಾರ್ಯಕ್ರಮಗಳನ್ನು ಕೈಗೊಂಡಿದೆ ಎಂದು ದೇವನಹಳ್ಳಿಯಲ್ಲಿ ಶಾಸಕ ನಾರಾಯಣಸ್ವಾಮಿ ತಿಳಿಸಿದ್ದಾರೆ. ರಾಜ್ಯ ಅಲ್ಪಸಂಖ್ಯಾತರ ಕಲ್ಯಾಣಕ್ಕಾಗಿ ಜೆಡಿಎಸ್ ಪಕ್ಷವು ಅನೇಕ ಕಾರ್ಯಕ್ರಮಗಳನ್ನು ಕೈಗೊಂಡಿದ್ದು ಜಾತ್ಯತೀತವಾಗಿ ಎಲ್ಲ ವರ್ಗದ ಜನರ ಏಳಿಗೆಗಾಗಿ ಶ್ರಮಿಸುತ್ತಿದೆ ಎಂದು ಶಾಸಕ ನಿಸರ್ಗ ನಾರಾಯಣಸ್ವಾಮಿ ಹೇಳಿದರು. ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಜೆಡಿಎಸ್ ಪಕ್ಷದಿಂದ ಆಯೋಜಿಸಿದ ಅಲ್ಪಸಂಖ್ಯಾತರ ಸಮಾವೇಶಕ್ಕೆ ದೇವನಹಳ್ಳಿಯ ಶಿವಗಣೇಶ ಸರ್ಕಲ್ನಿಂದ ಗುರುವಾರ ಹೊರಟ ಬಸ್ಗಳಿಗೆ ಚಾಲನೆ ನೀಡಿ ಅವರು ಮಾತನಾಡಿದರು. ಜೆಡಿಎಸ್ ಪಕ್ಷವು ಸಮಾಜದಲ್ಲಿನ ಎಲ್ಲ ಜಾತಿ ವರ್ಗಗಳ ಏಳಿಗೆಗಾಗಿ ಶ್ರಮಿಸುತ್ತಿದೆ. ರಾಷ್ಟೀಯ ಅಧ್ಯಕ್ಷ ಎಚ್ ಡಿ ದೇವೇಗೌಡ ಅವರ ದೂರದೃಷ್ಟಿ ಈ ರಾಜ್ಯದಲ್ಲಿನ ಎಲ್ಲ ವರ್ಗದ ಜನರ ಏಳಿಗೆಯಾಗಿದೆ. ಈ ನಿಟ್ಟನಲ್ಲಿ ಅಲ್ಪಸಂಖ್ಯಾತರ ಕಲ್ಯಾಣಕ್ಕಾಗಿ ಕೈಗೊಂಡಿರುವಂತಹ ಕಾರ್ಯಕ್ರಮಗಳನ್ನು ಜನರಿಗೆ ವಿವರಿಸುವುದರ ಜೊತೆಗೆ ಅವುಗಳ ಅನುಷ್ಠಾನದ ಕುರಿತಾಗಿಯೂ ಜನರಿಗೆ ಪರಿಚಯಿಸುವ ಉದ್ದೇಶದಿಂದಾಗಿ ಇಂದು ಸಮಾವೇಶ ನಡೆಯುತ್ತಿದ್ದು ಕ್ಷೇತ್ರದಿಂದ ಸಾವಿರಾರು ಮಂದಿ ಹೋರಾಡುತ್ತಿದ್ದಾರೆ ಎಂದರು. ಜೆಡಿಎಸ್ ನಗರ ಘಟಕ ಅಧ್ಯಕ್ಷ ಎಸ್ ಭಾಸ್ಕರ್ ಮಾತನಾಡಿ, ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅವರ ನೆನಪಿನಲ್ಲಿ ಇಂದು ಸಮಾವೇಶ ನಡೆಯುತ್ತಿದೆ. ರಾಜ್ಯದಲ್ಲಿನ ಮೈತ್ರಿ ಸರ್ಕಾರದ ಮುಖ್ಯಮಂತ್ರಿಯಾಗಿ ಎಚ್ ಡಿ ಕುಮಾರಸ್ವಾಮಿ ಅವರು ಕೈಗೊಂಡಿರುವ ಅನೇಕ ಅಭಿವೃದ್ದಿ ಕಾರ್ಯಕ್ರಮಗಳ ಜೊತೆಯಲ್ಲಿ ಈ ರಾಜ್ಯದ ಅಲ್ಪಸಂಖ್ಯಾತರು ಸೇರಿದಂತೆ ಹಿಂದುಳಿದ ವರ್ಗದವರು ಪರಿಶಿಷ್ಟ ಜಾತಿ ವರ್ಗಗಳ ಕಲ್ಯಾಣಕ್ಕಾಗಿಯೂ ಉತ್ತಮ ಯೋಜನೆಯನ್ನು ಸರ್ಕಾರ ರೂಪಿಸಿದೆ. ನಗರದಿಂದ 5,000ಕ್ಕೂ ಹೆಚ್ಚು ಮಂದಿ ಅಲ್ಪಸಂಖ್ಯಾತರು ಹೊರಡುತ್ತಿದ್ದಾರೆ ಎಂದರು.
ಜೆಡಿಎಸ್ ಮುಖಂಡ ಹುರುಳಗುರ್ಕಿ ಶ್ರೀನಿವಾಸ್ ಮೂರ್ತಿ. ಜೆಡಿಎಸ್ ಪಕ್ಷ ಸಂಘಟನೆಗೆ ರಾಜ್ಯದಲ್ಲಿ ಉತ್ತಮವಾಗಿದೆ. ಪಕ್ಷ ಕೇವಲ ಒಂದು ಜನಾಂಗಕ್ಕೆ ಸೀಮಿತವಾಗದೆ ಎಲ್ಲ ವರ್ಗದ ಜನರನ್ನ ಒಟ್ಟುಗೂಡಿಸಿಕೊಂಡು ಹೋಗುವತ್ತ ಗಮನ ಹರಿಸುತ್ತಿದೆ. ಇದರ ಭಾಗವಾಗಿ ಅಲ್ಪಸಂಖ್ಯಾತರ ಸಮಾವೇಶ ನಡೆಯುತ್ತಿದೆ. ಮುಂದಿನ ದಿನಗಳಲ್ಲಿ ಎಲ್ಲ ಸಮುದಾಯಗಳ ಸಮಾವೇಶಗಳ ಮೂಲಕ ಕಾರ್ಯಕ್ರಮಗಳ ಮತ್ತಷ್ಟು ಯೋಜನೆಗಳನ್ನು ಜಾರಿಗೆ ತರಲಿದ್ದಾರೆ ಎಂದರು. ಪಕ್ಷದಿಂದ ಸನ್ಮಾನ್ಯ ಎಚ್ ಡಿ ದೇವೇಗೌಡರು ಇವತ್ತು ಸಮಾವೇಶ ರಾಜ್ಯ ಮಟ್ಟದ ಬೃಹತ್ ಸಮಾವೇಶ ಆಯೋಜನೆ ಮಾಡಿದ್ದಾರೆ. ಮುಸಲ್ಮಾನರಿಗೆ ಮುಂದೆ ನಾವು ಏನ್ ಕಾರ್ಯಕ್ರಮಗಳ ರೂಪಿಸಬೇಕಾಗಿದೆ, ಆ ಸಮಾಜಕ್ಕೆ ನಮ್ಮ ಪಕ್ಷದಿಂದ ಏನ್ ಕೊಡುಗೆ ಕೊಡಬೇಕಾಗಿದೆ, ಇವತ್ತು ಸಮಾವೇಶದ ಮೂಲಕ ಮುಸಲ್ಮಾನ ಬಾಂಧವರಿಗೆ ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿಗಳವರು ಎಲ್ರಿಗೂ ಮಾಹಿತಿ ಕೊಡ್ತಾರೆ. ಇವತ್ತು ಅದ್ಭುತ ಇತಿಹಾಸ ಇರ್ತಾರೆ. ದೇವನಹಳ್ಳಿ ತಾಲೂಕಿನಿಂದ ಬಹಳಷ್ಟು ಸುಮಾರು ಒಂದು 20 ಬಸ್, ಒಂದು 30 ಮಿನಿ ವೆಹಿಕಲ್ ಇನ್ನೂ ಹೆಚ್ಚಿನ ಜನರು ಮುಸಲ್ಮಾನ ಬಾಂಧವರು ಎಲ್ಲರೂ ಭಾಗವಹಿಸಿ ಈ ಸಮಾವೇಶದ ಯಶಸ್ಸು ಕೊಡಬೇಕು. ಜಾತ್ಯತೀತ ಜನತಾದ ಪಕ್ಷದ ದೇವೇಗೌಡರು ಮತ್ತೆ ಕುಮಾರಣ್ಣ ಅವರ ಒಂದು ಕೈಯಿಂದ ನಾವು ಬಲಪಡಿಸಬೇಕು. ಮುಸಲ್ಮಾನರು ನಾವು ಕುಮಾರಣ್ಣವರು ಮತ್ತೆ ದೇವೇಗೌಡ ಅಪ್ಪಾಜಿ ಅವರ ಜೊತೆ ಇದ್ದೀವಿ ಅಂತೇಳಿ ಗೊತ್ತಾಗಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಇವತ್ತು ದೊಡ್ಡ ಬೃಹತ್ ಸಮಾವೇಶನ ಆಯೋಜನೆ ಮಾಡಿದ್ದಾರೆ. ಇದನ್ನೆಲ್ಲನೂ ನಾವು ಬಹಳ ಜೂನಿಯರ್ ಕಾಲೇಜಿನ ಮೈದಾನದಿಂದ ಬಸ್ಗಳಲ್ಲಿ ಅಲ್ಪಸಂಖ್ಯಾತರ ಸಮುದಾಯದ ಜನರು ಸಮಾವೇಶಕ್ಕೆ ತೆರಳಿದರು. ಸಮಾವೇಶಕ್ಕೆ ತೆರಳುವ ಕಾರ್ಯಕರ್ತರಿಗೆ ಊಟದ ವ್ಯವಸ್ಥೆ ಮಾಡಲಾಗಿತ್ತು. ಜೆಡಿಎಸ್ ರಾಜ್ಯ ಘಟಕದ ಸಂಘಟನಾ ಕಾರ್ಯದರ್ಶಿ ಅಶ್ವಥಪ್ಪ, ನಗರ ಘಟಕದ ಕಾರ್ಯದರ್ಶಿ ಎಂ ಕೇಶವಪ್ಪ, ಸದಲತಾಲಿ ಚಿನ್ನಯ್ಯ, ಮಹೇಶ್ ಕುಮಾರ್, ಚೀಮಾ ಸುಧಾಕರ್, ಹೋಬಳಿ ಘಟಕದ ಪ್ರಧಾನ ಕಾರ್ಯದರ್ಶಿ ಕಲ್ಯಾಣ್ ಕುಮಾರ್ ಬಾಬು, ಕಿರಣ್, ಎಚ್ಎಂ ಕೃಷ್ಣಪ್ಪ, ಜಿಆರ್ ಮುನಿವೀರಣ್ಣ, ಹರ್ಷವರ್ಧನ್, ಗುಡದನಾಯಕನಹಳ್ಳಿ ಚಂದ್ರಪ್ಪ, ಎಂಡಿ ರಾಮಚಂದ್ರಪ್ಪ, ನಾರಾಯಣಸ್ವಾಮಿ, ದಾಂಡಿಕನಹಳ್ಳಿ ನಾರಾಯಣಸ್ವಾಮಿ ಇದ್ದರು. ಶ್ರೀನಿವಾಸಪುರ ತಾಲೂಕಿನ ಗವಿಬಂಡೆ ದೇವಾಲಯಕ್ಕೆ ಸ್ವಾಮಿಯ ದರ್ಶನಕ್ಕಾಗಿ ಭಕ್ತರು ಮುಗಿಬೀಳುತ್ತಿದ್ದಾರೆ. ಶ್ರೀನಿವಾಸಪುರ ತಾಲೂಕಿನ ಗವಿಬಂಡೆ ದೇವಾಲಯಕ್ಕೆ ಭೇಟಿ ನೀಡುವ ಮೂಲಕ ದೇವರ ಅನುಗ್ರಹ ಮತ್ತು ಆಶೀರ್ವಾದವನ್ನು ಪಡೆಯಲು ಸಾಧ್ಯವಾಗುತ್ತದೆ ಎಂಬ ನಂಬಿಕೆಯಿಂದ ದಿನಂಪ್ರತಿ ಈ ದೇವಾಲಯಕ್ಕೆ ಸಹಸ್ರಾರು ಭಕ್ತರು ಆಗಮಿಸುವ ಕಾರಣ ಈ ದೇವಾಲಯಗಳು ಸದಾ ತುಂಬಿ ತೊಡಗುತ್ತಿರುವ. ಶ್ರೀನಿವಾಸನು ವೈಕುಂಠದಲ್ಲಿ ಲಕ್ಷ್ಮೀ ದೇವಿಯನ್ನ ವಿವಾಹವಾಗ್ತಾನ. ಆದರೆ ಕೆಲಸದ ನಿಮಿತ್ತ ಭೂಲೋಕಕ್ಕೆ ಬರ್ತಾನ. ಆಗ ಭೂಲೋಕದಲ್ಲಿ ಪದ್ಮಾವತಿಯ ಸೌಂದರ್ಯಕ್ಕೆ ಮನಸೋತು ಪದ್ಮಾವತಿಯನ್ನ ಎರಡನೇ ವಿವಾಹವಾಗ್ತಾನ. ಕೆಲ ದಿನಗಳ ಕಾಲ ಸುಖವಾಗಿ ಇರ್ತಾನ. ನಂತರ ಒಂದು ದಿನ ಲಕ್ಷ್ಮೀ ಮತ್ತು ಪದ್ಮಾವತಿಯ ನಡುವೆ ಗೊಂದಲಗಳು ಸೃಷ್ಟಿಯಾಗುತ್ತ. ಆಗ ಲಕ್ಷ್ಮೀ ಶ್ರೀನಿವಾಸನು ನಾವು ವೈಕುಂಠಕ್ಕೆ ಹೋಗೋಣವೆಂದು ಪಟ್ಟು ಹಿಡ್ತಾಳ. ಆಗ ಇಬ್ಬರ ಕಾಟಕ್ಕೆ ತಾಳಲಾರದ ಶ್ರೀನಿವಾಸನು ಏಳು ಹೆಜ್ಜೆ ಹಿಂದೆ ಸರಿದು ಆಂಧ್ರದ ಚಿತ್ತೂರು ಜಿಲ್ಲೆಯ ದೊಡ್ಡ ಅರಣ್ಯ ಪ್ರದೇಶವೊಂದರಲ್ಲಿ ಶಿಲೆಯಾಗ್ತಾನ. ಅದೇ ಈಗ ತಿರುಪತಿಯಾಗಿ ಪ್ರಸಿದ್ಧಿಯಾಗಿದೆ. ಅದರ ಹಿನ್ನೆಲೆಯಲ್ಲಿರುವ ದೇವಸ್ಥಾನವನ್ನು ಕರ್ನಾಟಕದಲ್ಲಿಯೂ ನಾವು ನೋಡಬಹುದಾಗಿದೆ. ಇನ್ನು ಈ ದೇವಾಲಯಕ್ಕೆ ಗವಿಬಂಡೆ ಎಂಬ ಹೆಸರು ಬರಲು ಕಾರಣವೆಂದರೆ ಅತ್ಯಂತ ಪುರಾತನವಾದ ಶ್ರೀ ಕ್ಷೇತ್ರ ಗವಿಬಂಡೆಯ ಶ್ರೀ ಲಕ್ಷ್ಮೀ ವೆಂಕಟರಮಣ ದೇವಾಲಯ. ಇದಕ್ಕೆ ಪುರಾತನ ಹೆಸರು ಗವಿಬಂಡೆ ಎಂದ. ಸಪ್ತ ಮಹಾಋಷಿಗಳಲ್ಲಿ ಒಬ್ಬರಾದಂತಹ ಗೌತಮ ಮಹಾಮುನಿ ಇಲ್ಲಿ ತಪಸ್ಸು ಮಾಡಿರುವಂತಹ ಗವಿ ಸನಿಹದಲ್ಲಿ ಇರುವುದರಿಂದ ಆ ಗವಿಯ ಮೇಲೆ ಅಂದರೆ ಬಂಡೆಯ ಮೇಲೆ ಅಡಿಪಾಯವಿಲ್ಲದೆ ದೇವಾಲಯ ನಿರ್ಮಾಣವಾಗಿ ಗೌತಮ ಮಹಾಮುನಿಯ ತಪಸ್ಸಿನ ಶಕ್ತಿಯ ಪ್ರತೀಕವಾಗಿ ಒಂದು ಸಾಲಿಗ್ರಾಮ ಶಿಲ್ಪ ಉದ್ಭವವಾಗಿರುತ್ತೆ. ನಂತರ ಗಂಗರ ಆಳ್ವಿಕೆಯಲ್ಲಿ ದೇವಾಲಯವನ್ನು ಕಟ್ಟಿ ಮೂರ್ತಿಯನ್ನು ಪ್ರತಿಷ್ಠಾಪಿಸುತ್ತಾರೆ. ಹಾಗಾಗಿ ಇದಕ್ಕೆ ಗವಿಬಂಡೆ ಎಂಬ ಹೆಸರು ಬಂದಿದೆ. ಇನ್ನು ಇಲ್ಲಿ 8 ಶತಮಾನಗಳ ಹಳೆಯದಾದ ಜೋಡಿ ದೇವಗಣಗಳ ಮರಗಳನ್ನು ಕಾಣಬಹುದು. ಅದುವೇ ಅರಳಿ ಮರ. ಸುಮಾರು 300 ವರ್ಷಗಳಿಂದ ನೀರು ಬೇರು ಇಲ್ಲದೆ ಹಚ್ಚ ಹಸಿರಾಗಿ ಕಾಣುತ್ತಿದ್ದು ಜನರನ್ನ ವಿಸ್ಮಯಗೊಳಿಸುತ್ತಿದೆ. ಕರ್ನಾಟಕ ಹಾಗೂ ಆಂಧ್ರಪ್ರದೇಶದಲ್ಲಿ ಎಲ್ಲೂ ಇಲ್ಲದ ಮರವನ್ನು ನಾವು ಇಲ್ಲಿ ಕಾಣುವ ವಿಶೇಷವಾಗಿದೆ. ಇನ್ನು ಪ್ರತಿ ವರ್ಷ ಇಲ್ಲಿ ಚೈತ್ರ ಮಾಸದ ಹುಣ್ಣಿಮೆ ದಿನದಂದು ತಿಮ್ಮಪ್ಪನಿಗೆ ಬ್ರಹ್ಮ ರಥೋತ್ಸವ ನಡೆಯುತ್ತದೆ. ಪ್ರತಿ ಶ್ರಾವಣ ವೈಕುಂಠ ಏಕಾದಶಿ ದಿನದಂದು ಸ್ವಾಮಿಗೆ ವಿಶೇಷ ರೀತಿಯಲ್ಲಿ ಪೂಜೆಗಳು ನಡೆಯುತ್ತವೆ. ಅಂತಹ ಸಂದರ್ಭದಲ್ಲಿ ನಾವು ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ನಾವು ಕೋರಿದ ಇಷ್ಟಾರ್ಥಗಳು ಹಾಗೂ ಬಯಕೆಗಳ ಪರಿಹಾರವಾಗುತ್ತೆ ಅಂತಾರೆ ಇಲ್ಲಿನ ದೇವಾಲಯದ ಅರ್ಚಕರು ಭಕ್ತರು. ಗರುಡಪೀಠದ ಮೇಲೆ ಪ್ರತಿಷ್ಠೆಯಾಗಿರುವಂತಹ ಏಕೈಕ ವೆಂಕಟರಮಣ ಸ್ವಾಮಿಯ ದೇವಾಲಯ ಇದಾಗಿರುತ್ತದೆ ಮತ್ತು ಅತಿ ಹೆಚ್ಚು ಧನಾತ್ಮಕ ಕಿರಣಗಳನ್ನು ಹೊರಸೂಸುವಂತಹ ದೇವಾಲಯವಿದಾಗಿದ್ದು ದೇವಾಲಯದ ಮುಂಭಾಗದ ನವರಂಗ ಮಂಟಪದ ಮೇಲ್ಛಾವಣಿಯಲ್ಲಿ ಸುಮಾರು 300 ವರ್ಷಗಳ ಮೇಲ್ಪಟ್ಟದಿಂದ ಇರುವಂತಹ ಅರಳಿಗಿಡ ವಿಸ್ಮಯಕ್ಕೆ ಕಾರಣವಾಗಿದೆ ಮತ್ತು ಅದರಡಿಯಲ್ಲಿ ಸಾವಿರಾರು ವಿವಾಹಗಳಾಗಿದ್ದು ಎಲ್ಲರೂ ಕೂಡ ಸಾಂಸಾರಿಕ ಜೀವನ ಚೆನ್ನಾಗಿರುತ್ತಾರೆ ಎಂದು ನಂಬಲಾಗುತ್ತದೆ. ದೇವಾಲಯದ ಸಿಂಹದ್ವಾರದ ಮುಂಭಾಗದಲ್ಲಿ ಮೇಲ್ಭಾಗದಲ್ಲಿರುವಂತಹ ಮತ್ಸ್ಯಾಕೃತಿಯು ಮಹಾವಿಷ್ಣುವಿನ ಪ್ರಥಮ ಮತ್ತು 10ನೇ ಅವತಾರವಾದಂತಹ ವೆಂಕಟರಮಣ ಸ್ವಾಮಿಯ ದಶಾವತಾರಗಳಿಗೆ ಚಿಹ್ನೆಯಾಗಿದ್ದು
ಅದರ ಕಣ್ಣಿನ ಕೆಳಗಡೆ ನಿಂತು ಪ್ರಾರ್ಥನೆ ಮಾಡುವ ಭಕ್ತಾದಿಗಳ ಇಷ್ಟಾರ್ಥಗಳು ಸಿದ್ಧಿಸುತ್ತವೆ. ಮತ್ತು ದೇವಾಲಯದಲ್ಲಿ ಅತಿ ಪುರಾತನವಾದಂತಹ ದೇವಗರಗಳ ವೃಕ್ಷಗಳಿದ್ದು ಸುಮಾರೊಂದು 800 ವರ್ಷಗಳಿಗೂ ಹಳೆಯದಂತಹ ವೃಕ್ಷಗಳು ಇವಾಗಿರುತ್ತವೆ. ಶ್ರೀಕ್ಷೇತ್ರದಲ್ಲಿ ವೆಂಕಟರಮಣ ಸ್ವಾಮಿಯು ಗೌತಮ ಮಹರ್ಷಿ ತಪಸ್ಸಿಗೈದಿರುವ ಭೂಮಿಯಾಗಿರುವುದರಿಂದ ಅತಿ ಹೆಚ್ಚು ಶಕ್ತಿಯುತವಾಗಿದ್ದು, ವೆಂಕಟರಮಣ ಸ್ವಾಮಿಯು ತಿರುಪತಿಯಲ್ಲಿ ಶಿಲೆಯಾಗಕ್ಕಿಂತ ಮೊದಲು ಸಾಕ್ಷಾತ್ ತನ್ನ ಒಂದು ಹೆಜ್ಜೆಯ ಗುರುತನ್ನು ಈ ಒಂದು ಬಂಡೆಯ ಮೇಲೆ ಇಟ್ಟಿರುವುದು ಈ ಒಂದು ದೇವರ ಪವಾಡಗಳಿಗೆ ಚಿಹ್ನೆಯಾಗಿ ಬರಣವಿಲ್ಲ. ಗವಿಬಂಡೆ ದೇವರ ಪವಾಡವೆಂಬಂತೆ ಈ ದೇವರಲ್ಲಿ ಭಕ್ತಾದಿಗಳು ಏನಾದರೂ ಹರಕೆ ಹೊತ್ತಿಕೊಂಡರೆ ಖಂಡಿತವಾಗಿಯೂ ಅವರ ಬೇಡಿಕೆ ಈಡೇರುತ್ತೆ ಎಂಬುದು ಈ ಭಾಗದ ಜನರ ನಂಬಿಕೆಯಾಗಿದೆ. ತಿರುಪತಿಯಲ್ಲಿರುವ ದೇವರ ಪವಾಡದಂತೆ ಇಲ್ಲಿನ ದೇವರಿಗೂ ಪವಾಡವಿದೆ ಎಂಬುದು ಸಾರ್ವಜನಿಕರ ಅಭಿಪ್ರಾಯವೂ ಆಗಿದೆ. ಇನ್ನು ಗವಿಬಂಡೆ ಸುತ್ತಮುತ್ತಲಿನ ವಾತಾವರಣ ಮಲೆನಾಡು ಭಾಗದಂತೆ ಹಚ್ಚ ಹಸಿರಿನಿಂದ ಕೂಡಿದೆ. ಜಿಲ್ಲಾದ್ಯಂತ ಎಷ್ಟು ಬರ ಬಂದರೂ ಗವಿಬಂಡೆ ದೇವಸ್ಥಾನದ ಸುತ್ತಮುತ್ತಲು ವಾಡಿಕೆಯಂತೆ ಮಳೆಯಾಗಿ ಒಳ್ಳೆಯ ಬೆಳೆಯೂ ಆಗುತ್ತೆ ಎಂಬುದು ಸ್ಥಳೀಯರ ಅಭಿಪ್ರಾಯ. ಇನ್ನು ಪ್ರತಿ ವರ್ಷವೂ ಚೈತ್ರ ಹುಣ್ಣಿಮೆಯಂದು ಇಲ್ಲಿ ಜಾತ್ರೆ ನಡೆಯುತ್ತೆ. ಜಾತ್ರೆಗೆ ಕರ್ನಾಟಕ ಸೇರಿದಂತೆ ಪಕ್ಕದ ಆಂಧ್ರಪ್ರದೇಶದಿಂದಲೂ ಸಾವಿರಾರು ಜನ ಬರ್ತಾರೆ ಮತ್ತು ವಿಶೇಷ ಪೂಜೆಗಳು ನಡೆದವ. ಇನ್ನು ಈ ಭಾಗದ ಜನರ ನಂಬಿಕೆ ಏನೆಂದರೆ ಈ ದೇವಸ್ಥಾನದಲ್ಲಿ ವಿವಾಹವಾದರೆ ದಂಪತಿಗಳು ನೆಮ್ಮದಿಯಿಂದ ಜೀವನ ಮಾಡುತ್ತಾರೆ ಎಂಬ ನಂಬಿಕೆ ಮೇಲೆ ಪ್ರತಿ ವರ್ಷವೂ ಇಲ್ಲಿ ಸಾವಿರಾರು ಮದುವೆಗಳು ನಡೆಯುತ್ತವ. ಶ್ರೀನಿವಾಸಪುರ ತಾಲೂಕಿನ ಗೌನಿಪಲ್ಲಿ ವ್ಯಾಪ್ತಿಯ ಬೆಸ್ಕಾಂ ಜೂನಿಯರ್ ಇಂಜಿನಿಯರ್ ರಾಮಚಂದ್ರ ಲಂಚ ಪಡೆಯುವಾಗ ಎಸಿಬಿ ಬಲೆಗೆ ಸಿಕ್ಕಿಬಿದ್ದಿದ್ದಾರೆ. ಶ್ರೀನಿವಾಸಪುರ ತಾಲೂಕಿನ ಗೌನಿಪಲ್ಲಿ ವ್ಯಾಪ್ತಿಯ ಬೆಸ್ಕಾಂ ಜೆಇ ಲಂಚ ಪಡೆಯುತ್ತಿದ್ದ ವೇಳೆಯಲ್ಲಿ ಎಸಿಬಿ ಬಲೆಗೆ ಸಿಕ್ಕಿದ್ದಾರೆ. ಶ್ರೀನಿವಾಸಪುರ ತಾಲೂಕು ಗೌನಿಪಲ್ಲಿ ಬೆಸ್ಕಾಂ ಶಾಖೆಯಲ್ಲಿ ಜೂನಿಯರ್ ಇಂಜಿನಿಯರ್ ಆಗಿ ಕೆಲಸ ನಿರ್ವಹಿಸುತ್ತಿರುವ ರಾಮಚಂದ್ರಪ್ಪ ಎಸಿಬಿ ಬಲೆಗೆ ಬಿದ್ದಿದ್ದಾರೆ. ಬಾಬಾಜಾನ್ ಎಂಬಾತನ ಮನೆಯ ಬಳಿ ವಿದ್ಯುತ್ ಕಂಬ ಸ್ಥಳಾಂತರಿಸುವ ವಿಚಾರದಲ್ಲಿ ಆತನಿಂದ 10,000 ರೂಗಳ ಬೇಡಿಕೆಯನ್ನ ಇಟ್ಟಿದ್ದ. ಕೊನೆಗೆ 8,000 ರೂಪಾಯಿಗಳಿಗೆ ತೀರ್ಮಾನಿಸಿ ಲಂಚ ಪಡೆಯುವಾಗ ಎಸಿಬಿ ಡಿವೈಎಸ್ಪಿ ಪುರುಷೋತ್ತಮ್ ರವರ ನೇತೃತ್ವದಲ್ಲಿ ಎಸಿಬಿ ಬಲೆಗೆ ಸಿಕ್ಕಿದ್ದಾನೆ. ಅಧಿಕಾರಿಗಳು ವಿಚಾರಣೆ ನಡೆಸಿ ರಾಮಚಂದ್ರಪ್ಪ ಅವರನ್ನ ವಶಕ್ಕೆ ಪಡೆದು ಮುಂದಿನ ಕ್ರಮ ಜರುಗಿಸುವುದಾಗಿ ತಿಳಿಸಿದರು. ಬೆಳಗ್ಗೆ ನಮಗೆ ಬಂದು ಒಂದು ಫಿರ್ಯಾದು ಕೊಟ್ಟರು. ಈ ರೀತಿ ಅವರು ಇರ್ತಕ್ಕಂಥ ಗೋಪಲ್ಲಿ ಇರತಕ್ಕಂಥ ಒಂದು ನಿವೇಶನದ ಮೇಲೆ ಈ ಬೆಸ್ಕಾಮ್ ಒಂದು 11 KV ವೈರ್ ಲೈನ್ ಹೋಗಿದೆ, ಅದನ್ನು ಸ್ವಲ್ಪ ತೊಂದರೆ ಆಗದಂಗೆ ಬೇರೆ ಬದಲಾವಣೆ ಮಾಡಿಕೊಡಿ ಅಂತ ಕೇಳಿದಂಥ ಸಂದರ್ಭದಲ್ಲಿ ಇಲ್ಲಿ ಸ್ಥಳೀಯ ಕಿರಿಯ ಅಭಿಯಂತರಾದಂಥ ಶ್ರೀ ರಾಮಚಂದ್ರಪ್ಪ ಅವರು 10,000 ರೂಪಾಯಿ ಡಿಮ್ಯಾಂಡ್ ಮಾಡಿದ್ರು ಅಂತ ತಿಳಿಸಿದ್ರು. ಈತ ಕಂಪ್ಲೇಂಟ್ ಬೈ ಪ್ರೊಫೆಷನ್ ಪಾಪ ಕೂಲಿ, ಅವನಿಗೆ ಅವ್ರ ಮಕ್ಕಳಿಗೇ ಫೀಸ್ ಕಟ್ಟುವಂಥ ಪರಿಸ್ಥಿತಿ ಇಲ್ಲ, ಮಕ್ಕಳಿಗೆ ಫೀಸ್ ಕಟ್ಟದೇ ಅವ್ರ ಮನೇಲಿ ಇರ್ತಕ್ಕಂಥ ವ್ಯಕ್ತಿ ಅಂಥವನಿಗೆ 10,000 ರೂಪಾಯಿ ಕೇಳಿದಂಥ ಸಂದರ್ಭದಲ್ಲಿ ಅವನು ಬೇಸರಗೊಂಡು ನಮಗೆ ಈ ಮಾಹಿತಿನ ಕೊಟ್ಟರು. ಕೊಟ್ಟಾದಂಥ ನಂತರ ನಿನ್ನೆ ಕೇಸ್ ರಿಜಿಸ್ಟರ್ ಮಾಡಿ ಇವತ್ತು ಅವ್ರನ್ನ ಅರೆಸ್ಟ್ ಮಾಡಿದ್ದೀವಿ. ದುಡ್ಡನ್ನ ಅವರು 8,000 ರೂಪಾಯಿ ಅವ್ರ ಕಡೆಯಿಂದ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಈಗ ಅರೆಸ್ಟ್ ಮಾಡಿದ್ದೀವಿ, ಇನ್ನೊಂದು ಇನ್ವೆಸ್ಟಿಗೇಷನ್ ಕಂಟಿನ್ಯೂ ಮಾಡ್ತೀವಿ. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸಿ ಈ ಡಿಜಿಟಲ್.